ಪ್ರೀತಿ ಮಮತೆಗೆ ಸಾಟಿಯಿದೆಯೇ? ತಾಯಿಯೇ ಪ್ರತ್ಯಕ್ಷ ದೈವ ಅಂತ ಭಾವಿಸುವ ನಾಡು ನಮ್ಮದು. ಈಗ ತಂದೆ ತಾಯಿಯನ್ನ ಕಂಡರೆ ಅನಾದರ ತೋರುವ ಹೆಂಡತಿ ಮಕ್ಕಳ ಜಂಜಾಟದಲ್ಲಿ ತಂದೆ ತಾಯಂದಿರ ಮೇಲೆ ವಾಂಚಲ್ಯವೇ ಇಲ್ಲದಂತೆ ನಡೆದುಕೊಳ್ಳುವವರನ್ನೇ ಹೆಚ್ಚಾಗಿ ನೋಡಿದ್ದೇವೆ. ವಯಸ್ಸಾದ ತಂದೆ ತಾಯಿ ಏನೆಲ್ಲ ಇದ್ದರೂ ಮಕ್ಕಳ ಪ್ರೀತಿ ಅನುಭವ ಸಿಗದೆ ವೃದ್ಧಾಶ್ರಮಗಳಲ್ಲಿ ಪರಿತಪಿಸುತ್ತಿದ್ದಾರೆ. ಇಂತಹ ಕಾಲಘಟ್ಟದಲ್ಲೂ ಅದಕ್ಕೆ ಅಪವಾದ ಎಂಬಂತೆ ನಡೆದುಕೊಂಡಿರೋ ಕಲಿಯುಗದ ಶ್ರವಣಕುಮಾರನ ಕತೆ ಕೇಳಿದ್ರೆ ಎಂತಹವರಿಗೂ ರೋಮಾಂಚನಗೊಳ್ಳುತ್ತೆ. ಮೈಮನ ಪುಳಕಿತಗೊಂಡರೆ ಕಣ್ಣಾಲಿಗಳು ನೀರೂರುತ್ತವೆ. ಹಾಗಿದ್ರೆ ಆ ಪುತ್ರ ತಾಯಿಗೆ ಸಲ್ಲಿಸಿದ ವಿಶಿಷ್ಟ ಸೇವೆಯಾದ್ರೂ ಏನು ಅಂತೀರಾ? ಹಾಗಿದ್ರೆ ತಪ್ಪದೆ ಈ ಸ್ಟೋರಿ ನೋಡಿ. ತಾಯಿಯನ್ನ ಸ್ಕೂಟರ್ನಲ್ಲೇ ದೇಶ ಸುತ್ತಿಸಿದ ಸುಪುತ್ರ, ಮೈಸೂರಿನಲ್ಲೊಬ್ಬ ಆಧುನಿಕ ಶ್ರವಣಕುಮಾರ, ಸಾಂಸ್ಕೃತಿಕ ನಗರಿ ಮೈಸೂರಿನ ಬೋಗಾದಿ ನಿವಾಸಿ ಕೃಷ್ಣಕುಮಾರ್ ತನ್ನ ತಾಯಿಯೊಂದಿಗೆ ದ್ವಿಚಕ್ರ ವಾಹನದಲ್ಲಿ ಇಡೀ ಭಾರತ ದೇಶದ ಪರ್ಯಟನೆ ಮಾಡಿ ಆಧುನಿಕ ಶ್ರವಣಕುಮಾರ ಅನ್ನೋ ಕೀರ್ತಿ ಸಂಪಾದಿಸಿದ್ದಾರೆ. ಕೇವಲ ಅಡುಗೆ ಮನೆಗೆ ಸೀಮಿತಳಾಗಿದ್ದ ತಾಯಿಗೆ ಭಾರತ ದರ್ಶನ ಮಾಡಿಸುವ ಮೂಲಕ ವಿಶಿಷ್ಟ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ತಂದೆ ಕೊಡಿಸಿದ ಬಜಾಜ್ ಸ್ಕೂಟರ್ ಪುತ್ರನ ಈ ಸೇವಾ ಕಾರ್ಯಕ್ಕೆ ಆಸರೆಯಾಗಿದೆ. ಇದೇ ಸ್ಕೂಟರ್ನಲ್ಲಿ ತಾಯಿಯನ್ನ ಹಿಂಬದಿ ಕೂರಿಸಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ 52,000 ಕಿಲೋಮೀಟರ್ ಯಾತ್ರೆ ಮಾಡಿರುವುದು ಇನ್ನೂ ವಿಶೇಷ. ಎರಡು ಸಾವಿರದ 2018 ಜನವರಿ 18 ಆರಂಭವಾದ ತಾಯಿ ಮಗನ ಈ ಆದರ್ಶಯುತವಾದ ಭಾರತ ದರ್ಶನ ಯಾತ್ರೆ ಈಗ ಪೂರ್ಣಗೊಂಡಿದೆ. 2 ವರ್ಷಗಳ ಬಳಿಕ ತಾಯಿ ಮಗ ಯಾತ್ರೆ ಮುಗಿಸಿ ಸಂತೃಪ್ತ ಭಾವದೊಂದಿಗೆ ಸ್ವಸ್ಥಾನಕ್ಕೆ ಮರಳಿದ್ದಾರೆ. ಪುತ್ರನ ಈ ವಾಂಚಲ್ಯದಿಂದ ತಾಯಿಯ ಮನ ತುಂಬಿ ಬಂದಿದೆ. ತಂದೆ ತಾಯಿ ಕಂಡರೆ ಉದಾಸೀನ ಮಾಡುವ ಇಂತಹ ಕಾಲದಲ್ಲಿ ತಮ್ಮ ಏಕೈಕ ಪುತ್ರ ಕೃಷ್ಣಕುಮಾರ್ ದೇಶದ ಪುಣ್ಯಕ್ಷೇತ್ರಗಳು, ಪ್ರವಾಸಿ ತಾಣಗಳು, ಗುರುಸ್ಥಾನಗಳ ಸಹಿತ ಎಲ್ಲ ಪ್ರಮುಖ ದೇಶಗಳ ಯಾತ್ರೆ ಮಾಡಿಸಿ ಧನ್ಯತೆ ಮೆರೆದಿದ್ದಾನೆ. ಭಾರತನ ಸಮಗ್ರವಾಗಿ ನೋಡಿ, ನಾವು ಸುಮ್ನೆ ಮೇನ್ ರೋಡ್ ಹೋಗೋದು, ಮೇನ್ ರೋಡ್ ಬರೋದು ಆತರ ಅಲ್ಲ. ಯಾವುದೇ ಒಂದು ರಾಜ್ಯಕ್ಕೆ ಎಂಟ್ರಿ ಆದ್ರೆ ಆಲ್ ದ ಕ್ಯಾಪಿಟಲ್ ಸಿಟೀಸ್, ಸ್ಮಾರ್ಟ್ ಸಿಟೀಸ್, ಬಿಗ್ ಸಿಟೀಸ್ ಮತ್ತೆ ಆಲ್ ದ ಟೌನ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ 56,522 ಕಿಲೋಮೀಟರ್ ಇಲ್ಲಿವರೆಗೆ. ಇನ್ನು ತಂದೆ ನಿಧನರಾದ ಬಳಿಕ ಏಕಾಂಗಿಯಾಗಿದ್ದ ತನ್ನ ತಾಯಿ ತನ್ನ ಜೀವಮಾನದಲ್ಲಿ ಅಕ್ಕಪಕ್ಕದಲ್ಲಿರೋ ಪ್ರವಾಸಿ ತಾಣಗಳು, ತೀರ್ಥಕ್ಷೇತ್ರಗಳನ್ನೇ ನೋಡಿಲ್ಲವೆಂಬುದು ನನ್ನ ಮನಸ್ಸಿಗೆ ಗಾಢವಾಗಿ ಬಾಧಿಸಿತು. ಅಂದೇ ನಾನು ಆಕೆಗೆ ಭಾರತ ದರ್ಶನ ಮಾಡಿಸುವ ಸಂಕಲ್ಪ ಮಾಡಿ ತಾಯಿಯನ್ನ ಸಂತುಷ್ಟಗೊಳಿಸುವ ಪ್ರಯತ್ನ ಮಾಡಿದ್ದೇನೆ ಅಂತಾರೆ ಆಧುನಿಕ ಶ್ರವಣಕುಮಾರ ಕೃಷ್ಣಕುಮಾರ್. ನಿಜವಾಗ್ಲೂ ಭಾರತನ ಕಣ್ತುಂಬ ಈ ಹಿರಿಯರು ಹೇಳಿದಾರೆ ನೋಡಿ, ದೇಶ ಸುತ್ತು ನೋಡ್ಬೇಕು, ಕೋಶ ಓದ್ ನೋಡ್ಬೇಕು, ಶಬ್ದದಲ್ಲಿ ಹೇಳಕ್ಕಾಗಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಇಲ್ಲಿನ ಆಚಾರ ವಿಚಾರ, ಜೀವನ ಪದ್ಧತಿ ನೋಡ್ಬೇಕು ಅಂದ್ರೆ ಹಳ್ಳಿಗಳಿಗೆ ಹೋಗ. ಗ್ರಾಮ ಭಾಗದಲ್ಲಿ ನಮ್ಮ ಸಂಸ್ಕೃತಿ ಇನ್ನೂ ಜೀವಂತವಾಗಿದೆ. ಇದು ನಮ್ಗೆ ಸಿಟಿಗಳೇನಾಗುತ್ತೆ ಅಂದ್ರೆ ಅಲ್ಲೂ ಇರುತ್ತೆ, ಬಟ್ ಎಲ್ಲ ಮಿಕ್ಸ್ ಕಲ್ಚರ್ ಎಲ್ಲ, ಯಾಕೆಂದ್ರೆ ಅದು ನಮ್ ಎಲ್ಲೇ ಹೋದ್ರು ಬೆಂಗಳೂರು ಬಾಂಬೆ ಎಲ್ಲ ಆಲ್ಮೋಸ್ಟ್ ಒಂದೇ ಕಲ್ಚರ್ ಇರುತ್ತೆ. ಬಟ್ ಹಳ್ಳಿಗಳೇ ಅಂದ್ರೆ ಅಲ್ಲಿನ ಲೋಕಲ್ ಸಂಸ್ಕೃತಿ, ಅಲ್ಲಿ ಒಂದು ಜೀವನ ವಿಧಾನದಲ್ಲಿ ಅದೆಲ್ಲ ನಮ್ಮ ತಾಯಿಗೆ ತೋರಿಸ್ಬೇಕು ಅನ್ನೋ ಒಂದು ಇದರಿಂದ ಎಲ್ಲ ಹಳ್ಳಿಗಳನ್ನ ಭೇಟಿ. ಒಟ್ಟಾರೆ ಎತ್ತ ತಂದೆ ತಾಯಿಯನ್ನೇ ಹೊರೆ ಎಂದು ಭಾವಿಸಿ ಬೀದಿಗೆ ತಳ್ಳೋ ಮಕ್ಕಳ ನಡುವೆ ಕೃಷ್ಣಕುಮಾರನ ಕಾರ್ಯ ಇಡೀ ನಾಡು ಮೆಚ್ಚುವಂಥದ್ದು. ಇವರ ಈ ಅಮೋಘ ಸೇವೆಗೆ ನಿಜಕ್ಕೂ ನಾವಂತೂ ತಲೆಬಾಗುತ್ತೇವೆ. ಎಲ್ಲರಿಗೂ ಇಂತಹ ಮಕ್ಕಳು ಹುಟ್ಟಲಿ ಎಂಬ ಆಶಯ ನಿಮ್ಮ ಡೆಮಾಕ್ರೆಟಿಕ್ ಟಿವಿಯದು. ರವಿ ಪಾಂಡವಪುರ, ಡೆಮಾಕ್ರೆಟಿಕ್ ಟಿವಿ, ಮೈಸೂರು.